ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ನಾವು ಬಂದಿದ್ದೇವೆ. ನಮ್ಮ ಮುಂದೆ ಒಂದು ತಿಂಗಳಿದೆ. ಈ ತಿಂಗಳು ಪೂರ್ತಿಯೂ ನಮ್ಮ ಜೀವಿತದಲ್ಲಿ ದೇವರು ಹೇಗೆ ನಡೆಸುವರು, ಕಳೆದ ದಿನಗಳಲ್ಲಿ ನಾವು ಎದುರು ನೋಡಿದ ಒಳಿತುಗಳು ಈ ತಿಂಗಳಿನಲ್ಲಾದರೂ ನೆರವೇರುತ್ತದ ಎಂಬುವಂತ ನಿರೀಕ್ಷೆ ನಮ್ಮೊಳಗೆ ಕಾಣುತ್ತದೆ. ಹೌದಾ? ಒಂದು ಹೊಸ ತಿಂಗಳು ಬಂದ ಕೂಡಲೇ ದೇವರು ನಮಗೆ ಯಾವ ಮಾತು ಇಟ್ಟಿದ್ದಾರೆ, ಯಾವ ಆಶೀರ್ವಾದ ಇಟ್ಟಿದ್ದಾರೆ ಎಂಬ ಎದುರು ನೋಡುವಿಕೆ ಹೃದಯದಲ್ಲಿ ಕಾಣುತ್ತದೆ. ದೇವರು ನಿಮಗೊಂದು ಅದ್ಭುತವಾದ ಮಾತು ಕೊಡುತ್ತಾರೆ. ಏನು ಮಾತು ಕೊಡುತ್ತಾರೆ ಗೊತ್ತಾ? ಯೋಹಾನ 15:7 ಏಸು ಹೇಳುತ್ತಾನೆ, ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನನ್ನ ಮಗನೇ, ನನ್ನ ಮಗಳೇ, ನೀನು ಬೇಡಿಕೊಳ್ಳುವುದು ಏನೋ ಅದನ್ನು ನಾನಿನಗೆ ಮಾಡುವೆನು ಎಂದು ದೇವರು ಹೇಳುತ್ತಾರೆ. ಹೆಚ್ಚಾಗಿ ನಾವು ಹೇಗೆ ನೆನೆಸುತ್ತೇವೆ, ನನಗಾಗಿ ಒಬ್ಬ ಸೇವಕರು ಪ್ರಾರ್ಥಿಸಬೇಕು, ನನಗಾಗಿ ನಮ್ಮ ಸೇವಕರು ಪ್ರಾರ್ಥಿಸಬೇಕು, ಇಲ್ಲ ಈ ಸೇವಕರು ಪ್ರಾರ್ಥಿಸಬೇಕು, ಅವರಿಗೆ ಹೇಳಿದರೆ ಅವರು ನಮಗಾಗಿ ಬೇಡಿಕೊಳ್ಳುತ್ತಾರೆ. ಈ ರೀತಿಯಾಗಿ ಮತ್ತೊಬ್ಬರ ಪ್ರಾರ್ಥನೆಯನ್ನು ಎದುರು ನೋಡಿಯೇ ನಾವು ಹೆಚ್ಚಾಗಿ ಅಭ್ಯಾಸ ಮಾಡಿಕೊಂಡೆವು. ಆದ್ದರಿಂದ ನಮಗೊಂದು ಅವಶ್ಯಕತೆ, ಒಂದು ಪ್ರಾರ್ಥನೆ, ಒಂದು ವಿಷಯವನ್ನ ಕೇಳಬೇಕೆಂದರೂ ಕೂಡ ಯಾರ ಬಳಿ ಹೇಳುವುದು, ಯಾರು ನಮಗಾಗಿ ಬೇಡಿಕೊಳ್ಳುತ್ತಾರೆ ಎಂಬುದರಲ್ಲೇ ಗಮನ ಕೊಡುತ್ತೇವೆ. ಆ ರೀತಿ ಸೇವಕರು ಮತ್ತೊಬ್ಬರು ನಮಗಾಗಿ ಪ್ರಾರ್ಥಿಸುವುದು ತಪ್ಪಲ್ಲ. ಆದರೆ ದೇವರ ಎದುರು ನೋಡುವಿಕೆಯನ್ನು ನೀನ್ ಕೇಳು, ನನ್ನ ಮಗನೇ ನೀನ್ ಕೇಳು, ನನ್ನ ಮಗಳೇ ನೀನ್ ಕೇಳು, ನೀನು ಬೇಡಿಕೊಳ್ಳುವುದನ್ನು ನಾನು ನಿನಗೆ ಮಾಡುವೆನು ಎಂದು ದೇವರು ಹೇಳುತ್ತಾರೆ. ಕೆಲ ಸಮಯ ಸೇವಕರು ಪ್ರಾರ್ಥಿಸಿದರೂ ದೇವರು ಕೇಳುವುದಿಲ್ಲ. ಯಾಕೆ ಗೊತ್ತಾ? ಅವನು ಕೇಳಲಿ ಅವಳು ಕೇಳಲಿ ನಾನು ಮಾಡುತ್ತೇನೆ ಎಂದು ದೇವರು ಹೇಳುವರು. ನಮ್ಮ ಒಡಕಿನ ಪ್ರಾರ್ಥನೆ ಇದೆ ಅಲ್ಲವಾ, ಸಾವಿರಾರು ಜನರು ಬರುತ್ತಾರೆ. ಒಮ್ಮೆ ಒಬ್ಬ ಅಯ್ಯ ಬಂದರು, ಅವರಿಗೆ ಈ ಬಲಗೈ ನಿಷ್ಕ್ರಿಯವಾಯಿತು, ಭಯಂಕರ ನೋವುತ್ತದೆ, ಕೈಯನ್ನು ಎತ್ತಲು ಆಗದು, ಬಹಳ ಬಾಧೆ, ಆದ್ದರಿಂದ ಅದನ್ನು ಉಪಯೋಗಿಸಲು ಆಗದೆ ಹೋಯಿತು. ಎಷ್ಟು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೆಗೆದುಕೊಂಡರೂ ಸೌಖ್ಯವಾಗಲಿಲ್ಲ. ಇಲ್ಲ, ಈ ನಾಲು ಮಾವಡಿಯಲ್ಲಿ ಪ್ರಾರ್ಥನೆ ನಡೆಯುತ್ತದೆ, ಅಲ್ಲಿ ಹೋಗಿ ಮೋಹನ್ ಲಾಜರ್ಸ್ ಪ್ರಾರ್ಥಿಸಿದರೆ ಸೌಖ್ಯವಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಇದನ್ನು ಕೇಳಿ ಅವರು ಬಂದರ ಬೆಳಗ್ಗೆಯೇ ಬಂದರು. ಯಾವಾಗ ಈ ಕೂಟ ಮುಗಿಯುತ್ತದೆ, ಪ್ರಾರ್ಥನೆ ಮುಗಿಯುತ್ತದೆ, ಮೋಹನ್ ಲಾಜರಸ್ ಅನ್ನು ಯಾವಾಗ ನೋಡಬಹುದು, ಪ್ರಾರ್ಥಿಸುತ್ತಾರೆ ಎಂದೇ ಕಾದಿದ್ದರು. ಎಲ್ಲರೂ ಪ್ರಾರ್ಥಿಸುವರು, ನಿಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಿ ದೇವರು ಅದ್ಭುತ ಮಾಡುವರು ಎಂದು ನಾನು ಮುನ್ನಡೆಸಿದರೆ, ಎಲ್ಲರೂ ಪ್ರಾರ್ಥಿಸುವಾಗ ಇವರು ಮಾತ್ರ ಕಣ್ತೆರೆದು ವೇದಿಕೆಯನ್ನು ನೋಡುತ್ತಾ ಇರುವರು ಯಾವಾಗ ಮುಗಿಯುತ್ತದೆ ಎಂಬುದಾಗಿ. ಮುಗಿದ ಕೂಡಲೇ ಮುಂದೆ ಬಂದು ಮೊಣಕಾಲು ಹಾಕಿದರು. ನಾನು ಮುಗಿದ ನಂತರ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುವುದು ಉಂಟು ಬಯಸುವವರಿಗೆ. ಆ ರೀತಿಯಾಗಿ ಮೊಣಕಾಲು ಹಾಕಿಕೊಂಡು ಇಂದು ಸೌಖ್ಯವಾಗಬೇಕು, ಮೋಹನ್ ಲಾಜರಸ್ ಕೈ ಇಟ್ಟರೆ ಸೌಖ್ಯವಾಗಬೇಕೆಂದು ಕಾದಿದ್ದರು. ನಾನು ಕೈಯಿಟ್ಟು ಎಲ್ಲರಿಗೆ ಸಾಧಾರಣವಾಗಿ ಪ್ರಾರ್ಥಿಸುವಂತೆ ಪ್ರಾರ್ಥಿಸಿ ಹೋದೆನ, ಸೌಖ್ಯವೂ ಆಗಲಿಲ್ಲ, ನೋವು ಹೋಗಲಿಲ್ಲ. ಏನು, ಎಲ್ಲರೂ ಹೇಳಿದರು ಮೋಹನ್ ಲಾಜರಸ್ ಬಳಿ ಹೋದರೆ ಸೌಖ್ಯವಾಗುತ್ತದೆ, ಇಲ್ಲಿ ಸೌಖ್ಯವೇ ಆಗಲಿಲ್ಲವಲ್ಲ ಎಂಬುದಾಗಿ ಹೋದರು. ಮತ್ತೆ ಎರಡನೇ ತಿಂಗಳು ಬಂದರು. ಸರಿ, ಈ ಎರಡನೆಯ ತಿಂಗಳು ಹೋಗಿ ನೋಡೋಣ ಎಂಬುದಾಗಿ, ಮುಂದಿನ ತಿಂಗಳು ಕೂಡ ನೀವು ಬೇಡಿಕೊಳ್ಳಿರಿ, ನೀವು ಪ್ರಾರ್ಥನೆಯಲ್ಲಿ ಕೇಳಿರಿ ಎಂಬುದಾಗಿ ನಾನು ಮುನ್ನಡೆಸಿದರೆ, ಇವರು ಪ್ರಾರ್ಥಿಸುವುದಿಲ್ಲ. ಇವರು ಎಲ್ಲರನ್ನು ನೋಡುತ್ತಾ ಇರುತ್ತಾರೆ, ಪ್ರಾರ್ಥನೆ ಯಾವಾಗ ಮುಗಿಯುತ್ತದೆ ಎಂದು ಕಾದಿರುತ್ತಾರೆ. ಮುಗಿದ ಕೂಡಲೇ ಮೊಣಕಾಲು ಹಾಕುವರು. ಎರಡನೇ ತಿಂಗಳು ನಾನು ಪ್ರಾರ್ಥಿಸಿದನ, ಏನೂ ನಡೆಯಲಿಲ್ಲ, ಸೌಖ್ಯವಾಗಲಿಲ್ಲ. ಏನಿದು, ಎಲ್ಲರೂ ಹೇಳಿದರು ಮೋಹನ್ ಲಾಜರ್ಸ್ ಬಳಿ ಹೋದರೆ ಸೌಖ್ಯ ಮಾಡುತ್ತಾರೆ ಎಂಬುದಾಗಿ, ಸೌಖ್ಯವಾಗಲಿಲ್ಲವಲ್ಲ ಎಂದು ಹೋದರು. ಆದರೆ ಅವರು ಸೋತು ಹೋಗದೆ ಮೂರನೆಯ ತಿಂಗಳು ಕೂಡ ಬಂದರು. ಮೂರನೇ ತಿಂಗಳು ಕುಳಿತು ಯಾವಾಗ ಪ್ರಾರ್ಥನೆ ಮುಗಿಯುತ್ತದೆ ಎಂದು ಕಾದಿದ್ದರು. ಆ ಕಡೆಯ ಸಮಯದಲ್ಲಿ ನಾನು ಹೇಳುವೆ, ನೀವು ಪ್ರಾರ್ಥಿಸಿರಿ, ನೀವು ಕರೆಯಿರಿ, ಯೇಸು ಅದ್ಭುತ ಮಾಡುತ್ತಾನೆ ಎಂದು. ಎಲ್ಲರೂ ಪ್ರಾರ್ಥಿಸುತ್ತಾ ಇದ್ದಾರೆ, ಇವರು ಕಣ್ತೆರೆದು ನೋಡುತ್ತಾ ಇದ್ದಾರಾ? ಸರಿ, ಎರಡು ತಿಂಗಳಿಂದ ಮೋಹನ್ ಲಾಜರ ಸೌಖ್ಯ ಮಾಡುತ್ತಾರೆ ಅಂದರೆ ಏನು ನಡೆಯಲಿಲ್ಲ. ಎಲ್ಲರೂ ಪ್ರಾರ್ಥಿಸುತ್ತಾರೆ, ನಾನು ಕರೆದು ನೋಡೋಣ ಎಂಬುದಾಗಿ, ಯೇಸುವೆ ನನ್ನನ್ನು ಸೌಖ್ಯ ಮಾಡಿರಿ ಹಾಗೆಂದು ಕರೆದರು ಅಷ್ಟೇ. ಇವನು ಯಾವಾಗ ಕರೆಯುತ್ತಾನೆ, ಅದ್ಭುತ ಮಾಡಬೇಕೆಂದು ಯೇಸು ಕಾಯುತ್ತಾ ಇದ್ದರ? ತಕ್ಷಣವೇ ಮುಟ್ಟಿದರು, ಆಗಲೇ ಸೌಖ್ಯವಾಯಿತು. ಅಷ್ಟೇ, ಕೈಲಿದ್ದ ನೋವೆಲ್ಲ ಹೋಯಿತು, ಮೇಲೆತ್ತಿ ನೋಡುತ್ತಾರೆ, ಚೆನ್ನಾಗಿ ಆಯಿತಲ್ಲ ನನಗೆ ಅದ್ಭುತ ಸೌಖ್ಯ ಎಂಬುದಾಗಿ ವೇದಿಕೆ ಮೇಲೆ ಓಡಿ ಬಂದರು. ಬಂದು ಹೇಳಿದರು, ಈ ಮೋಹನ್ ಲಾಜರಸ್ ಸೌಖ್ಯ ಮಾಡುತ್ತಾರೆಂದು ಬಂದರೆ ಸೌಖ್ಯವಾಗಲಿಲ್ಲ, ಯೇಸುವನ್ನು ಕರೆದೆನು ಸೌಖ್ಯವಾದನೆಂದು ಹೇಳಿದರು, ಅದೇ ನನಗೆ ಸಂತೋಷ. ಇದುವೇ ವಾಕ್ಯವು ಹೇಳುವಂತ ಕಾರ್ಯ. ದೇವರೇನು ಹೇಳುತ್ತಾರೆ, ನೀನ್ ಯಾರನ್ನು ಎದುರು ನೋಡಬೇಡ, ನೀನ್ ಕೇಳು, ನಾನಿನಗೆ ಮಾಡಲು ರೆಡಿಯಾಗಿದ್ದೇನಲ್ಲ. ಆ ವಾಕ್ಯದಲ್ಲಿ ಹೇಳುತ್ತಾರೆ, ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಹಾಗಾದರೆ ನೀವು ಕೇಳಿರಿ, ಯೇಸು ನಿಮ್ಮ ಪಕ್ಕದಲ್ಲಿ ತಾನೆ ಇದ್ದಾನೆ. ಯೇಸುವೆ ನನಗೆ ಇದನ್ನು ಮಾಡಿರಿ, ನನಗೆ ಸಹಾಯ ಮಾಡಿರಿ, ಸೌಖ್ಯ ಮಾಡಿರಿ, ನನಗೆ ಅದ್ಭುತ ಮಾಡಿರಿ, ನನಗೆ ಈ ಕಾರ್ಯದಲ್ಲಿ ಸಫಲತೆಯನ್ನು ಉಂಟು ಮಾಡಿರಿ, ನನ್ನ ಕುಟುಂಬದಲ್ಲಿ ಒಳಿತು ನಡೆಯಬೇಕು, ಈ ಕಾರ್ಯದಲ್ಲಿ ನನಗೆ ಬಿಡುಗಡೆ ಉಂಟಾಗಬೇಕು, ನೀವು ಕೇಳಿರಿ. ಯಾಕೆಂದರೆ ನಿಮಗಾಗಿ ಶಿಲುಬೆಯಲ್ಲಿ ಸತ್ತನಲ್ಲವಾ,
ನಿಮಗಾಗಿ ಶಿಲುಬೆ ಹೊತ್ತನಲ್ಲವ, ನಿಮಗಾಗಿ ಚಾಟಿ ಹೊಡೆತ ಸಹಿಸಿದನಲ್ಲವ, ನಿಮಗಾಗಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನಲ್ಲವ, ಹಾಗಾದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ನನ್ನ ಮಗು ಕರೆಯಲ್ಲಿ ನಾನು ಅದ್ಭುತ ಮಾಡುತ್ತೇನೆಂದು ಕಾದಿದ್ದಾನಲ್ಲ, ನೀವು ಯಾಕೆ ಕರೆಯಬಾರದು, ಈಗ ಕರೆಯಿರಿ. ಈ ತಿಂಗಳಲ್ಲಿ ನಿಮಗೆ ಯಾವ ಯಾವ ಅದ್ಭುತ ನಡೆಯಬೇಕು? ಈ ತಿಂಗಳಿನಲ್ಲಿ ನಿಮಗೆ ಪ್ರಮೋಷನ್ ಬೇಕಾ, ಸಾಲ ಸಮಸ್ಯೆ ನೀಗಬೇಕಾ, ವ್ಯಾಧಿ ಗುಣವಾಗಬೇಕಾ, ಈ ಕಾರ್ಯ ಸಫಲವಾಗಬೇಕಾ, ಈ ಕಾರ್ಯ ಜಯವಾಗಬೇಕಾ, ಮಾರ್ಗ ತೆರೆಯಲ್ಪಡಬೇಕಾ, ಇಂದು ಕೇಳಿರಿ. ಈ ವಾಕ್ಯದ ಪ್ರಕಾರ ನೀವು ಹೇಳಿದ್ದೀರಿ, ನಾನು ಕೇಳುತ್ತೇನೆ, ನನಗೆ ಮಾಡಿರಿ. ಹಾಗೆಂದು ನೀವು ಪ್ರಾರ್ಥಿಸಿ ನೋಡಿರಿ, ಯೇಸು ಕ್ರಿಸ್ತನು ಅದ್ಭುತ ಮಾಡುವನು. ಪ್ರಾರ್ಥಿಸುವಿರಾ? ಹಾಗೆ ಕಣ್ಗಳನ್ನು ಮುಚ್ಚಿ ನಿಮ್ಮ ಹೃದಯದಲ್ಲಿ ಕೈಯಿಟ್ಟುಕೊಂಡು, ಯೇಸುವೆ, ನೀವು ಹೇಳಿದ ವಾಗ್ದಾನದ ಪ್ರಕಾರ ನಾನು ನಿಮ್ಮನ್ನು ಕೇಳುತ್ತೇನೆ, ನೀನು ಕೇಳು, ನಾನು ಮಾಡುತ್ತೇನೆಂದು ನೀವು ಹೇಳಿದ್ದೀರಿ, ನನಗೆ ಈ ಒಳಿತು ಬೇಕು, ನನಗೆ ಈ ಅದ್ಭುತ ನಡೆಯಬೇಕು ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ. ಈ ತಿಂಗಳ ಒಳಗೆ ನನಗೆ ಈ ಕಾರ್ಯದಲ್ಲಿ ಅದ್ಭುತ ನಡೆಯಬೇಕು, ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇನೆ, ನಾನು ನಂಬುತ್ತೇನೆ, ನಾನು ಹೊಂದಿಕೊಳ್ಳುತ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್.